Hey guys, this is Deepak here. I welcome you all to Indian Karnataka YouTube channel to learn. Do not forget to hit like, share and subscribe bell icon for new videos notification. Please go and check out my description link where I have mentioned all playlist regarding learning the languages. Bani na ivattu ಕನ್ನಡವನ್ನು ಬಳಸಿ ಹಿಂದಿ ಕಲಿಯುವಂಥ ಪ್ರಯತ್ನವನ್ನು ಮಾಡೋಣ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪಾಸ್ಟ್ ಟೆನ್ಸ್ ಮಾಡಿದ್ದೀನಿ, ಇವಾಗ ಈ ವಿಡಿಯೋದಲ್ಲಿ ಮಾಡ್ತಾ ಇರೋದು ಈ ಪಾರ್ಟಲ್ಲಿ ಬಂದ್ಬಿಟ್ಟು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ನಾನು ಇವತ್ತು ಅನ್ನ ತಿನ್ನುತ್ತಿದ್ದೇನೆ. ನಾನು ಇವತ್ತು ಅನ್ನ ತಿನ್ನುತ್ತಿದ್ದೇನೆ. ಹಾಂ ತಗೊಂಬ. ನಾನು ಇವತ್ತು ಅನ್ನ ತಿನ್ನುತ್ತಿದ್ದೇನೆ. ಮೈ ಆಜ್ ಚಾವಲ್ ಕಾರ. ಇದರ ಅರ್ಥ ಏನಾಗುತ್ತೆ, ನಾನು ಮೇ ಇವತ್ತು ಆಜ್ ಅನ್ನ ಚಾವಲ್ ಕಾ ರಹಾ ಹೂ ಅಂದರೆ ತಿಂತಾ ಇದ್ದೇನೆ. ಸೊ ನೀವು ಹುಡುಗಿ ಆಗಿದರೆ ಕಾ ರಹಿ ಹೂ. ಓಕೆ, ಇಫ್ ಯು ಆರ್ ಅ ಫೀಮೇಲ್ ಯು ಕ್ಯಾನ್ ನಾಟ್ ಯೂಸ್ ಅಕ್ಕೂ ಯೂಸ್ ಕರ್ನ ಪಡೆಗ ಕಹಾ ರಹಿ ಕಾ ರಹಿ ಹೂ. ನಾನು ಇವತ್ತು ಅನ್ನ ತಿನ್ನುತ್ತಿದ್ದೇನೆ. ಮೇ ಆಜ್ ಚಾವಲ್ ಖಾ ರಹಾ ಹೂ. ನಾನು ಇವತ್ತು ಅನ್ನ ತಿನ್ನುತ್ತಿದ್ದೇನೆ. ಮೇ ಆಜ್ ನಾನಿವತ್ತು ಚಾವಲ್ ಅನ್ನ ಖಾ ರಹಾ ಹೂ ತಿನ್ನುತ್ತಿದ್ದೇನೆ. ಖಾ ರಹಿ ಹೂ ಇಫ್ ಯು ಆರ್ ಅ ಗರ್ಲ್. ನೀನು ಇವತ್ತು ಅನ್ನ ತಿಂತಿದ್ದೀಯಾ ಅಲ್ವಾ? ಸೊ ನೀವು ಕೇಳ್ತಾ ಇದ್ರ ನಿಮ್ಮ ಫ್ರೆಂಡ್ಗೆ, ಕ್ಯಾ ತುಮ್ ಆಜ್ ಚಾವಲ್ ಖಾ ರಹಾ ಹೇ. ಸೊ ತೂ ಅಂತ ಹೇಳಿದ್ರೆ ನೀವು ಲೈಕ್ ಸಿಂಗ್ಯುಲರ್, ತುಮ್ ಅಂದರೆ ಪ್ಲುರಲ್ ಥರ ಯೂಸ್ ಮಾಡ್ದಂಗೆ, ಬಹುವಚನ ಯೂಸ್ ಮಾಡ್ದಂಗೆ, ಏಕವಚನದಲ್ಲಿ ಕರೆದಂಗೆ ತೂ ಅಂದರೆ. ಸೊ ನೀನು ಕ್ಯಾ ತೂ, ಈಗ ತೂ ಅಂತ ಯೂಸ್ ಮಾಡ್ಬೋದು ನೀನು ಅನ್ನೋದಕ್ಕೆ. ತೂ ಕ್ಯಾ ತೂ ಆಜ್ ಚಾವಲ್ ಕಾ ರಹಾ ಹೇ. ನಿಮ್ಮ ಫ್ರೆಂಡ್ ಹುಡುಗ ಆಗಿದ್ರೆ ಚಾವಲ್ ಕಾ ರಹಾ ಹೇ ಅಂತ ಕೇಳ್ತೀರ. ಚಾವಲ್ ಖಾ ರಹಾ ಹೇ. ಹುಡುಗಿ ಆಗಿದ್ರೆ ಕ್ಯಾ ತುಮ್ ಆಜ್ ಚಾವಲ್ ಕಾ ರಹಿ ಹೇ. ಅದೇ ನಿಮಗೆ ಹಿರಿಯವರಾಗಿದ್ದರೆ ಕ್ಯಾ ತುಮ್ ಆಜ್ ಚಾವಲ್ ಕಾ ರಹೇ ಹೋ. ಐ ಹೋಪ್ ಡಿಫ್ರೆನ್ಸ್ ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ. ನೀನು ಇವತ್ತು ಅನ್ನ ತಿಂತಿದೀಯಾ ಅಲ್ವಾ? ಕ್ಯಾ ತುಮ್ ಆಜ್ ಚಾವಲ್ ಕಾ ರಹಾ ಹೇ. ಕ್ಯಾ ತೂ ಆಜ್ ಚಾವಲ್ ಕಾ ರಹಿ ಹೇ. ಕ್ಯಾ ತುಮ್ ಆಜ್ ಚಾವಲ್ ಕಾ ರಹೇ ಹೋ. ತುಮ್ ಅಂತ ಬಂದ್ಬಿಟ್ಟು ಬಹುವಚನದಲ್ಲಿ ಯೂಸ್ ಮಾಡ್ತೀರಾ, ಏಕವಚನದಲ್ಲಿ ತೂ ಯೂಸ್ ಮಾಡ್ತೀರಾ. ನಿಮ್ಮ ಫ್ರೆಂಡ್ ಮಾತಾಡ್ಬೇಕಾದ್ರೆ ಕ್ಯಾ ತೂ ಆ ಚಾವಲ್ ಕಾ ರಹಾ ಹೇ, ಕ್ಯಾ ತೂ ಆಜ್ ಚಾವಲ್ ಕಾ ರಹಿ ಹೇ. ಹಿರಿಯರಿಗೆ ಮಾತಾಡ್ಬೇಕಾದ್ರೆ ಕ್ಯಾ ತುಮ್ ಆಜ್ ಚಾವಲ್ ಕಾ ರಹೇ ಹೋ. ಇವಾಗ ತರ್ಡ್ ಪರ್ಸನ್ ಬರ್ತಿದ್ದೀರಾ. ಅವಳು ಇವತ್ತು ಅನ್ನ ತಿನ್ನುತ್ತಿದ್ದಾಳೆ. ಅವಳು ಇವತ್ತು ಅನ್ನ ತಿನ್ನುತ್ತಿದ್ದಾಳೆ. ಅವಳು ಅಂದರೆ ವಹ, ವಹ ಅಂದರೆ ಹುಡುಗಿಯನ್ನು ರೆಫರ್ ಮಾಡಿದ್ರೆ ನೀವು ವಹ ಬಂದ್ಬಿಟ್ಟು ಅವಳು ಆಗುತ್ತೆ. ಆಜ್ ವಹ ಚಾವಲ್ ಕಾ ರಹಿ ಹೇ. ಸೊ ಡಿಫ್ರೆನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಹೆಂಗೆ ಚೇಂಜ್ ಆಗ್ತಿದೆ, ಕಾ ರಹಾ ಹೇ, ರಹಿ ಹೇ, ರಹೇ ಹೋ, ರಹಿ ಹೇ, ಅದು ಹೆಂಗೆ ಚೇಂಜಸ್ ಆಗುತ್ತೆ ಅದನ್ನು ನೋಡಿಕೊಂಡ್ರೆ ನೀಟಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಜ್ ವಹ ಚಾವಲ್, ಆಜ್ ಇವತ್ತು ವಹ ಅವಳು ಚಾವಲ್ ಅನ್ನ ಕಾ ರಹಿ ಹೇ ತಿನ್ನುತ್ತಿದ್ದಾಳೆ. ಕಾ ರಹಿ ಹೇ ತಿನ್ನುತ್ತಿದ್ದಾಳೆ, ಬಿಕಾಸ್ ಶಿ ಇಸ್ ಅ ಗರ್ಲ್. ಆಜ್ ವಹ ಚಾವಲ್ ಕಾ ರಹಿ ಹೇ, ಅವಳು ಇವತ್ತು ಅನ್ನ ತಿನ್ನುತ್ತಿದ್ದಾಳೆ. ವಹ ಆಜ್ ಚಾವಲ್ ಕಾ ರಹಿ ಹೇ. ವಹ ಅವಳು ಆಜ್ ಇವತ್ತು ಅನ್ನ ಚಾವಲ್ ಕಾ ರಹಿ ಹೇ ತಿನ್ನುತ್ತಿದ್ದಾಳೆ. ಅವನು ಇವ ಬಂದ್ಬಿಟ್ಟು ಹುಡುಗ, ಅವನು ಇವತ್ತು ಅನ್ನ ತಿನ್ನುತ್ತಿದ್ದಾನೆ. ವಹ ಆಜ್ ಚಾವಲ್ ಕಾ ರಹಾ ಹೇ. ವಹ ಆಜ್ ಚಾವಲ್ ಕಾ ರಹಾ ಹೇ. ವಹ ಅವನು ಆಜ್ ಇವತ್ತು ಚಾವಲ್ ಅನ್ನ ಕಾ ರಹಾ ಹೇ ತಿನ್ನುತ್ತಿದ್ದಾನೆ. ಸೊ ಇದು ಬಂದ್ಬಿಟ್ಟು ಥರ್ಡ್ ಪರ್ಸನ್, ಐ ಮೀನ್ ಫ್ಲೂರಲ್ ವರ್ಡ್ಲಿ ಅವರು ಇವತ್ತು ಅನ್ನ ತಿನ್ನುತ್ತಿದ್ದಾರೆ. ಅವರು ವೇ ಇದನ್ನ ನೋಡ್ಕೊಳ್ಳಿ. ಅವರು ಬಂದ್ಬಿಟ್ಟು ಹಿಂದಿಲ್ಲಿ ಏನಾಗುತ್ತೆ, ವೇ ಆಜ್ ಇವತ್ತು ಅನ್ನ ಚಾವಲ್ ಕಾ ರಹೇ ಹೇ ತಿನ್ನುತ್ತಿದ್ದಾರೆ. ರಹೇ ಆಗುತ್ತೆ, ರಹೇ ಕರೆಕ್ಟಾಗಿ ನೋಡ್ಕೊಳ್ಬೇಕು. ರಹಿ ಅಂದರೆ ಹುಡುಗಿಗೆ, ರಹಾ ಅಂದರೆ ಹುಡುಗನಿಗೆ, ರಹೇ ಅಂದರೆ ಫ್ಲೂರಲ್ಲು. ಕಾ ರಹಾ ಹೂ ನೀನು ನಿಮ್ಮದೇ ಮಾತಾಡ್ಕೊಂತಿದ್ರೆ ಕಾ ರಹಾ ಹೂ. ವಹ ಕಾ ರಹಾ ಹೇ. ಓ ಲಡಕಿ ಕಾ ರಹಿ ಹೇ. ವೇ ಕಾ ರಹೇ ಹೇ. ಸೊ ತಿರ್ಗಾ ಒಂದ್ಸಲ ಗ್ಲಾಸ್ ಮಾಡ್ಕೊಂಬರೋಣ. ನಾನು ಇವತ್ತು ಅನ್ನ ತಿನ್ನುತ್ತಿದ್ದೇನೆ. ಮೈ ಆಜ್ ಚಾವಲ್ ಖಾ ರಹಾ ಹೂ. ನೀನು ಇವತ್ತು ಅನ್ನ ತಿನ್ನುತ್ತಿದ್ಯಾ ಅಲ್ವಾ? ಕ್ಯಾ ತುಮ್ ಆಜ್ ಚಾವಲ್ ಕಾ ರಹಾ ಹೇ. ಕ್ಯಾ ತುಮ್ ಆಜ್ ಚಾವಲ್, ಸಾರಿ ಕ್ಯಾ ತೂ ಅಂತ ಯೂಸ್ ಮಾಡಿ ಸಿಂಗ್ಯುಲರ್ ಮಾಡ್ಬೇಕಾದ್ರೆ. ಕ್ಯಾ ತೂ ಆಜ್ ಚಾವಲ್ ಕಾ ರಹಾ ಹೇ. ಕ್ಯಾ ತೂ ಆಜ್ ಚಾವಲ್ ಕಾ ರಹಿ ಹೇ ಪ್ಲೂರಲ್ ಯೂಸ್ ಮಾಡ್ಬೇಕಾದ್ರೆ. ಕ್ಯಾ ತುಮ್ ಆಜ್ ಚಾವಲ್ ಕಾ ರಹೇ ಹೋ. ಅವಳು ಇವತ್ತು ಅನ್ನ ತಿನ್ನುತ್ತಿದ್ದಾಳೆ. ಅವಳು ಇವತ್ತು ಅನ್ನ ತಿನ್ನುತ್ತಿದ್ದಾಳೆ. ಆಜ್ ವಹ ಚಾವಲ್ ಖಾ ರಹಿ ಹೇ.
ಅವನು ಇವತ್ತು ಅನ್ನ ತಿನ್ನುತ್ತಿದ್ದಾನೆ ವಹ ಆಜ್ ಚಾವಲ್ ಖಾ ರಹಾ ಹೈ ಅವರು ಇವತ್ತು ಅನ್ನ ತಿನ್ನುತ್ತಿದ್ದಾರೆ ವೆ ಆಜ್ ಚಾವಲ್ ಖಾ ರಹೆ ಹೈ I hope you found it useful in learning Hindi using Kannada. Thanks for learning. Do not forget to hit like, share and subscribe. Please go and check out my description link or given all the playlists there. Jai Kannada, Jai Hind. Stay safe.